ಹಲೋ, ಹಾಯ್, ನಮಸ್ಕಾರ. ಟಿವಿ ಸಿಕ್ಸ್ನ ವೀಕ್ಷಕರೆಲ್ಲರಿಗೂ 50-50 ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಲ್ಲಿ ಈ ದಿನದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ನಮ್ಮ ರಾಜ್ಯದ ಗೃಹ ಸಚಿವರು ಆಗಿರುವಂತಹ ನಮ್ಮೆಲ್ಲರಿಗೂ ಚಿರಪರಿಚಿತರು, ಅಷ್ಟೇ ಅಲ್ಲ, ಹಿರಿಯ ರಾಜಕಾರಣಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬಹಳ ಖುಷಿ ಆಗ್ತಾ ಇದೆ ಇವತ್ತು ನಿಮ್ಮೊಟ್ಟಿಗೆ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಮೊದಲನೇದಾಗಿ ತಾವು SR ಬೊಮ್ಮಾಯಿರವರ ಸುಪುತ್ರರು, ಸೊ ಮೊದಲಿನಿಂದಲೂ ರಾಜಕೀಯವನ್ನು ನೋಡಿಕೊಂಡು ಬೆಳೆದಂಥವರು. ಸೊ ರಾಜಕೀಯದ ವಿಶೇಷ ವಿಚಾರಗಳನ್ನು ನಾವು ಚರ್ಚೆ ಮಾಡೋದಕ್ಕೂ ಮುನ್ನ ತಮ್ಮ ಬಾಲ್ಯದ ಬಗ್ಗೆ ಒಂದಷ್ಟು ನೆನಪನ್ನು ಮಾಡಿಕೊಳ್ಳೋದಾದರೆ, ತಮ್ಮ ಬಾಲ್ಯ ಹೇಗಿತ್ತು? ನಮ್ಮ ತಂದೆಯವರು ಸ್ವತಂತ್ರ ಹೋರಾಟ, ಕರ್ನಾಟಕದ ಏಕೀಕರಣ ಹೋರಾಟದ ಮುಂಚೂಣಿಯಲ್ಲಿದ್ದವರು. MN ರಾಯ್ ಅವರ ಅವರು ಫಾಲೋವರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಂದ ಪ್ರೇರಣೆ ಪಡೆದಂಥವರು. ಹೀಗಾಗಿ ಅವರು ಸಂಪೂರ್ಣವಾಗಿ ದೇಶದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ, ಈ ದೇಹ ಉದ್ದೇಶಗಳನ್ನು ಅವರು ಮೈಗೂಡಿಸ್ಕೊಂಡಿದ್ದರು. ಅದನ್ನು ನಮ್ಮ ಬಾಲ್ಯದಲ್ಲೂ ಕೂಡ ಅದನ್ನು ನಾವು ನೋಡೋಕ್ಕೆ ಸಿಕ್ತಿತ್ತು. ಮತ್ತು ನಮ್ಮ ತಾಯಿಯ ತಂದೆ ಅವರು ಕೂಡ ಮುಂಬೈ ಕರ್ನಾಟಕದ ಸರ್ಕಾರದಲ್ಲಿ 2 ಬಾರಿ ಶಾಸಕರಾಗಿ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಿಕಟ ಪೂರ್ವದಲ್ಲಿ ಅವರು ಶಾಸಕರಾಗಿ ಕೆಲಸ ಮಾಡಿದರು. ಹೀಗಾಗಿ ರಾಜಕಾರಣ ನಮ್ಮ ನಾವು ಚಿಕ್ಕಂದಿನಿಂದ ನೋಡುವಂಥ ಒಂದು ಅವಕಾಶ ನಮ್ಗೆ ಸಿಕ್ಕಿತ್ತು. ರಾಜಕೀಯ ಬೆಳವಣಿಗೆಗಳು, ರಾಜಕೀಯ ಏರ್ಪೇರುಗಳನ್ನು ಭಾಳ ಹತ್ತಿರದಿಂದ ನಾನು ನೋಡಿದ್ದೆ. ಸರ್, ಯಾಕೆ ಅಂತಂದ್ರೆ ತಾತನ ಕಾಲದಿಂದಲೂ ರಾಜಕೀಯವನ್ನ ನೋಡ್ಕೊಂಡು ಬೆಳೆದಿರೋಂಥವ್ರು ತಾವು, ಎಲ್ಲೋ ನಿಮ್ಮ ಬಾಲ್ಯನ ಮಿಸ್ ಮಾಡ್ಕೊಂಡೆ ಅಂತ ಅನ್ಸಲ್ವಾ? ಸ್ನೇಹಿತರ ಜೊತೆನಲ್ಲಿ ಕೂಡಿ ಆಟ ಆಡೋಂಥದ್ದು ಒಂದು ವಿಶೇಷ. ನಮ್ಮ ತಂದೆ ತಾಯಿದ್ದು ನಮ್ಮನ್ನೆಂದೂ ಕೂಡ ರಾಜಕಾರಣ ಹತ್ತಿರ ಸೇರಿಸ್ತಿರ್ಲಿಲ್ಲ. ನಾವೇನೇ ನೋಡಿದ್ವಿ, ದೂರದಿಂದ ನೋಡಿದ್ವಿ. ನಮ್ಮ ಬಾಲ್ಯ ಸಾಮಾನ್ಯ ಮಕ್ಕಳ ಬಾಲ್ಯ ಹೆಂಗಿದೆ ಹಂಗೆ ಇತ್ತು. ನಾವು ಶಾಲೆಗೆ ಹೋಗೋದು, ಆಟ ಪಾಠ, ಗೆಳೆಯರ ಜೊತೆಗೆ ಬರೆಯುವಂಥದ್ದು ಎಲ್ಲವೂ ಕೂಡ ಸಾಮಾನ್ಯ ಬಾಲ್ಯ ಹಂಗೆ ತಂದೆ ಇದೆ. ಹೀಗಾಗಿ ನಾವು ಬಾಲ್ಯವನ್ನು ಎಲ್ಲೂ ಕೂಡ ಸ್ವಲ್ಪವೂ ಕೂಡ ನಾವು ಮಿಸ್ ಮಾಡಿಕೊಂಡಿಲ್ಲ. ನಮ್ಮ ಎಜುಕೇಷನ್ ಬಗ್ಗೆ ಮಾತನಾಡೋದಾದರೆ, ನಾನು ಹುಬ್ಬಳ್ಳಿಯಲ್ಲಿ ಕಲಿತಿರೋದು. ಹುಬ್ಬಳ್ಳಿಯಲ್ಲಿ ರೋಟರಿ ಸ್ಕೂಲು, ಆಮೇಲೆ PC ಜಾಬಿನ್ ಕಾಲೇಜು ಮತ್ತು ಇಂಜಿನಿಯರಿಂಗ್ ಕಾಲೇಜ್, ಸಂಪೂರ್ಣವಾದಂಥ ನನ್ನ ವಿದ್ಯಾಭ್ಯಾಸ ಹುಬ್ಬಳ್ಳಿಯಲ್ಲಿ ಆಗಿದೆ. ಇಂಜಿನಿಯರಿಂಗ್ ಮಾಡಿಕೊಂಡ್ರಿ, ಅದರ ಸಲುವಾಗಿ ಕೆಲಸ ಮಾಡಿದ್ರ ಸರ್ ತಾವು? ಖಂಡಿತ, ಒಳ್ಳೆ ಕ್ವೆಶನ್ ಕೇಳಿದ್ರಿ. ನಾನು ಇಂಜಿನಿಯರಿಂಗ್ ಮುಗಿದ ತಕ್ಷಣವೇ ಬೆಂಗಳೂರಿನಲ್ಲಿ ಒಂದು 6 ತಿಂಗಳು ಮತ್ತು ಪುಣೆಗೆ ಟೆಲ್ಕೋ ಸಂಸ್ಥೆ, ಟಾಟಾ ಸಂಸ್ಥೆಯಲ್ಲಿ ಸುಮಾರು 3 ವರ್ಷ ಕೆಲಸ ಮಾಡಿದ್ದೇನೆ. ಇಂಜಿನಿಯರಾಗಿ ಕೆಲಸ ಮಾಡಿದ್ದೇನೆ. ಅದು ನಂತರ ಬೆಂಗಳೂರಿಗೆ ಬಂದು ನನ್ನದೇ ಆದಂಥ ಒಂದು ಇಂಡಸ್ಟ್ರಿಗಳನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ಹೀಗಾಗಿ ನನ್ನ ಪ್ರೊಫೆಷನನ್ನು ನಾನು ಎಂದೂ ಕೂಡ ಬಿಟ್ಟುಕೊಟ್ಟಿಲ್ಲ, ಇವತ್ತಿಗೂ ಕೂಡ ಬಿಟ್ಟುಕೊಟ್ಟಿಲ್ಲ. ವೀಕ್ಷಕರೇ, ಬಸವರಾಜ ಬೊಮ್ಮಾಯಿ ಅವರು ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು, ಅವರು ಬಹಳ ಒಂದು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇಂಡಸ್ಟ್ರಿಯಲಿಸ್ಟ್ ಆಗಿ ನಮಗೆ ಪರಿಚಿತರಾಗಿದ್ದಾರೆ, ಇಂಜಿನಿಯರ್ ಆಗಿ ಪರಿಚಿತರು, ಜೊತೆಗೆ ರಾಜಕಾರಣಿ, ಅದ್ಭುತವಾದಂತಹ ರಾಜಕಾರಣಿ ಅಂತಲೇ ಹೇಳಬಹುದು. ಆ ಎಲ್ಲ ವಿಷಯಗಳನ್ನು ಮಾತಾಡೋಕ್ಕೆ ಮುಂಚೆ ನಾವು ಸರ್ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲೇಬೇಕು. SR ಬೊಮ್ಮಾಯಿ ಅವರು ನಮ್ಮ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರು. ಸೊ ಈಗ ಅಪ್ಪ ಏನಾದರೂ ಒಬ್ಬರು CM ಆಗಿದ್ದಾರೆ, PM ಆಗಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಆ ಒಂದು ಮನೆಯಲ್ಲಿ ಇರೋವಂಥವರಿಗೆ, ವಿಶೇಷವಾಗಿ ಅವರ ಮಕ್ಕಳಿಗೆ ಒಂದು ರೀತಿಯಾದಂತಹ ಗರ್ವ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ನಿಮಗೆ ಯಾವತ್ತಾದರೂ ತಂದೆಯವರು ಅವರು 1982-83 ಮೊದಲನೇ ಬಾರಿ ಮಂತ್ರಿ ಆದಾಗ ನಾವೆಲ್ಲ 22-23 ವರ್ಷ ಆವಾಗ ಕರೆದು ಒಂದು ಮಾತನ್ನು ಹೇಳಿದರು, ಎಲ್ಲಿ ಕೂಡ ನೀವು ನನ್ನ ಹೆಸರನ್ನು ಬಳಕೆ ಮಾಡಬಾರ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲಿ ಕೂಡ ನಿಮ್ಮ ದರ್ಪವನ್ನು ತೋರಿಸ್ಬಾರ್ದು ಮಂತ್ರಿ ಮಕ್ಕಳು ಅಂತ. ಸಾರ್ವಜನಿಕರ ಜೊತೆಗೆ ಸೌಜನ್ಯದಿಂದ ನಡ್ಕೋಬೇಕು ಮತ್ತು ನಿಮ್ಮ ಕೆಲಸಗಳು ಆಗುವಲ್ಲಿ ನಿಮ್ಮ ಸರ್ನೇಮನ್ನು ಯೂಸ್ ಮಾಡಬೇಡ್ರಿ, ನಿಮ್ಮ ಹೆಸರನ್ನು ಯೂಸ್ ಮಾಡಿಕೊಂಡು ನಿಮ್ಮ ಅರ್ಹತೆ ಮೇಲೆ ನೀವು ಮುಂದುವರಬೇಕು ಅಂತ ಹೇಳಿ ಅವ್ರು ಮೊದಲನೇ ದಿವಸನೇ ನಮಗೆ ಅದನ್ನು ಹೇಳಿಕೊಟ್ಟಿದ್ದಾರೆ. ಅದನ್ನು ನಾವು ಪಾಲಿಸ್ಕೊಂಡು ಬಂದಿದ್ದೇವೆ. ಹೀಗಾಗಿ ಭಾಳ ಗರ್ವ ಪಡುವಂಥದ್ದು ಅಥವಾ ಭಾಳ ವಿಶೇಷವಾಗಿರಿದ್ದೇವೆ ಅನ್ನುವಂಥ ಭಾವನೆ ನಮ್ಮ ಬರೋದಕ್ಕೆ ನಮ್ಮ ತಂದೆಯವರು ಅವಕಾಶವನ್ನೇ ಮಾಡಿಕೊಟ್ಟಿಲ್ಲ. ಮತ್ತು ಅವರ ಅಧಿಕಾರದಲ್ಲಿ ಇರೋವರೆಗೂ ನಾವು ಎಂದೂ ಕೂಡ
ಹೊರಗಡೆ ಬರಲಿಲ್ಲ, ಹಸ್ತಕ್ಷೇಪ ಕೂಡ ಮಾಡಿಲ್ಲ. ಸರ್, ಇತ್ತೀಚಿನ ದಿನಗಳಲ್ಲಿ ಒಂದು ಕಾರ್ಪೊರೇಟರ್ ಆದರೆ ಸಾಕು ಅಥವಾ ಯಾವುದೋ ಒಂದು ಸಂಘದ ಅಧ್ಯಕ್ಷರಾದರೆ ಸಾಕು, ಅವ್ರ ಮಕ್ಕಳೇ ಏನು ನೆಲದ ಮೇಲೆ ಕಾಲು ನಿಲ್ಲಲ್ಲ ಅನ್ನೋವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಹೇಳಿದಂತಹ ಮಾತು ನೆನಪಾಗುತ್ತೆ. ನೀವು ಯುವಕರಾಗಿದ್ದಾಗ ಕಾಲೇಜ್ ಟೈಮಿಂಗಲ್ಲಿ ಏನಾದರೂ ಜೋರು ಮಾಡಿದ್ರಾ ನಮ್ಮಪ್ಪ ಸಿ ಎಂ ಗೊತ್ತಾ ಅನ್ನೋ ಥರದಲ್ಲಿ ಏನಾದರೂ? ಸಾಧ್ಯನೇ ಇಲ್ಲ, ಅದೇ ಹೇಳಿದ್ನಲ್ಲ, ಮೊದಲನೇ ದಿವಸನೇ ನಮಗೆ ಅವರು ಕರೆದು ಹೇಳಿದರು. ಹೀಗಾಗಿ ನಾವು ಚಿಕ್ಕಂದಿರ್ತಾನೆ ನಮ್ಮ ತಂದೆಯವರು ಎಮ್ ಎಲ್ ಎ ಆಗಿದ್ದರು, ನಮ್ಮ ತಂದೆಯವರು ವಿರೋಧ ಪಕ್ಷದ ನಾಯಕರಾಗಿದ್ದರು, ಮೇಲ್ಮನೆ ವಿರೋಧ ಪಕ್ಷದ ನಾಯಕರಾಗಿದ್ದರು, ಮಂತ್ರಿಗಳಾಗಿದ್ದರು. ಹೀಗಾಗಿ ನಮಗೆ ಅದೇನು ಹೊಸದಿನ ಅನಿಸ್ಲಿಲ್ಲ, ನಮ್ಮ ಅರಿವಿಗೆ ಬರೋಕ್ಕಿಂತ ಮುಂಚಿಂದೇ ಇದ್ದಾರೆ. ಆಮೇಲೆ ನಮ್ಮ ಅರಿವಿಗೆ ಬಂದ ಮೇಲೆ ನಮ್ಮ ತಂದೆಯವರು ಏನು ಪಾಠವನ್ನು ಹಾಕಿಕೊಟ್ಟಿದ್ದಾರೆ ಸಾರ್ವಜನಿಕ ಇದರಲ್ಲಿ, ಎಲ್ಲಿಯೂ ಕೂಡ ನೀವು ಭಾಳ ಗೌರವದಿಂದ ನಡೆಯಿಕೋಬಾರ್ದು, ಸಾರ್ವಜನಿಕರು ಗೌರವ ಕೊಡಬೇಕು, ಸೌಜನ್ಯ ನಡ್ಕೋಬೇಕು, ಅದನ್ನ ಪಾಲಿಸ್ಕೊಂಡು ಬಂದಿದ್ದೇವೆ. ಅದರಿಂದ ಎಲ್ಲಿನೂ ಕೂಡ ಕಾಲೇಜ್ ಸಂದರ್ಭದಲ್ಲಿ ಒಂದು ಸಂದರ್ಭದಲ್ಲಿ ಅಂತ ಘಟನೆಗೆ ನಾವು ಅವಕಾಶ ಸಿಕ್ಕಿಲ್ಲ. ಬಹಳಷ್ಟು ಜನ ನಮ್ಮ ಪ್ರೊಫೆಸರ್ಸ್ಗೆ ನಾನು ಎಸ್ ಆರ್ ಬೊಮ್ಮನ ಮಗ ಅಂತ ಗೊತ್ತೇ ಇರಲಿಲ್ಲ, ನಾನು ಪಾಸ್ ಆದ್ಮೇಲೆ ಕೆಲವರಿಗೆಲ್ಲ ಗೊತ್ತಿಲ್ಲ. ಅಷ್ಟೊಂದು ಸರಳತೆಯ ಜೀವನ ಅವತ್ತಿನ ಅವತ್ತಿನ ಕಾಲವೂ ಹಂಗೆ ಇತ್ತು, ಅವತ್ತಿನ ನಾಯಕರು ಹಂಗೆ ಇದ್ರು. ಹೀಗಾಗಿ ನಾವು ಅದೇ ಥರ ಭಾಗಶಃ ನಿಮ್ಮನ್ನು ನೋಡಿದ್ರೆ ನಿಮ್ಮ ತಂದೆಯವರ ಒಂದು ಪ್ರತಿರೂಪ ಅಂತಾನೇ ಅನಿಸುತ್ತೆ. ಸಿಂಪ್ಲಿಸಿಟಿ ಅಷ್ಟೊಂದು ಸಿಂಪಲ್ ಆಗಿ ಇರುವಂಥವ್ರು ನೀವು. ಇಲ್ಲಮ್ಮ, ಮೊದಲಿಂದಲೇ ಇದನ್ನು ರೂಢಿಸ್ಕೊಂಡು ಬಂದಿದ್ದೇವೆ, ಇದರಾಗಿನ ಹೊಸತೇನೇನಿಲ್ಲ. ಸ್ಥಾನಮಾನಗಳ ಬದಲಾವಣೆ, ನಮ್ಮ ನಡವಳಿಕೆಗಳ, ನಮ್ಮ ಬಾಡಿ ಲ್ಯಾಂಗ್ವೇಜು ಬದಲಾವಣೆ ಆಗುವಂಥ ಅವಶ್ಯಕತೆ ಇಲ್ಲ. ಓಕೆ ಸರ್, ಇನ್ನು ಯುವಕರಾಗಿದ್ದಾಗ ಕಾಲೇಜ್ಗೆ ಹೋಗ್ತೀವಿ, ನೀವು ಇಂಜಿನಿಯರಿಂಗ್ ಸಹ ಮಾಡಿದಿರ, ಸೊ ಹಾಗಾಗಿ ಕಾಲೇಜ್ ಲೈಫಲ್ಲಿ ಎಲ್ಲೋ ಒಂದು ಕಡೆ ಯಾರ ಮೇಲೆ ಆದರೂ ಕ್ರಶ್ ಆಗುತ್ತಾ ಬಸವರಾಜ ಬೊಮ್ಮಾಯಿ ಅವರಿಗೆ? ಇಲ್ಲ, ನಮ್ಮದು ಒಂದು ಪರಿಸ್ಥಿತಿ ಏನಾಯಿತು ಅಂದರೆ, ಯಾವಾಗಲೂ ಕೂಡ ಸುಮಾರು ಒಂದು 20-25 ಜನ ನಾವು ಫ್ರೆಂಡ್ಸ್ ಇದ್ವಿ. ಸೊ ಎಲ್ಲೇ ಕ್ಯಾಂಟೀನ್ಗೆ ಹೋದರೆ, ಕಾಲೇಜಲ್ಲಿದ್ದರೆ, ಸಿನಿಮಾಕ್ಕೆ ಹೋದರೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ. ಹೀಗಾಗಿ ಅದು ಯಾವುದೂ ಕ್ರಶ್ ಆಗೋದಕ್ಕೆ ನಮ್ಮ ಫ್ರೆಂಡ್ಸ್ ಅವಕಾಶನೇ ಮಾಡಿಕೊಟ್ಟಿಲ್ಲ. ಸೊ ಯಾವ ಹುಡುಗಿಗೂ ಮನಸ್ಸು ಕೊಡಲಿಲ್ಲ ಬೊಮ್ಮಾಯಿ ಅವರು? ಅವಕಾಶನೇ ಮಾಡಿಕೊಡ್ಲಿಲ್ಲ. ಯಾರಾದರೂ ಒಬ್ಬರನ್ನ ಮಾತಾಡಿಸಿದ್ರೆ ಇನ್ನು 24 ಜನ ಅವ್ರ ಮೇಲೆ ಮುಗಿಬಿಡ್ತಿದ್ರು. ಸೊ ಆಸೆ ಇತ್ತ ಲವ್ ಮ್ಯಾರೇಜ್ ಆಗಬೇಕು ಅಂತ ಏನಾದರೂ? ಇಲ್ಲ, ಐ ಡೋಂಟ್ ಪ್ಲಾನ್ ಎನಿಥಿಂಗ್ ಆಸ್ ಫಾರ್ ಆಸ್ ಲೈಫ್ ಇಸ್ ಕನ್ಸರ್ನ್ಡ್. ಯಾವುದು ಕೂಡ ಯೋಜನಾ ಮಿಕ್ಕಿದ್ದೆಲ್ಲ ನಿಮ್ಮ ಲೈಫ್ನಲ್ಲಿ ಡಿಸಿಪ್ಲಿನ್ ಅದೆಲ್ಲ ಇರಬೇಕು. ಆದರೆ ಲೈಫನ್ನೇ ನಾವು ಪ್ಲಾನ್ ಮಾಡ್ತೀವಿ ಅಂತಂದ್ರೆ ಅದು ಮೂರ್ತನ. ಓಕೆ, ಈಗ ಶ್ರೀಮತಿ ಅವ್ರ ಜೊತೆನಲ್ಲಿ ಒಂದು ಉತ್ತಮವಾದಂತಹ ಜೀವನವನ್ನ ನಡೆಸ್ತಾ ಇದ್ದೀರಿ, ಅವ್ರ ಬಗ್ಗೆ ಮಾತನಾಡೋದಂತ? ಏನಿಲ್ಲ, ಅವ್ರು ನಮ್ಮ ಅತ್ತೆ ಮಗಳು, ನಮ್ಮ ಮನೇಲಿ ಓಡಾಡ್ಕೊಂಡಿದ್ಲು, ಅವ್ರು ಮದುವೆ ಆಗ್ತೇನೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲ ಹಿರಿಯರು ಸೇರಿ ನಮ್ಮ ತಾಯಿಗೆ ಒಂದು ಮಾತು ಕೊಟ್ಟಿದ್ದೀನಿ, ಯಾರನ್ನ ನೀನು ಸೆಲೆಕ್ಟ್ ಮಾಡ್ತೀಯ ನಾವು ಹಾಕ್ತೀನಿ ಅಂತ. ಸೊ ಅವರು ಅಲ್ಲೇ ಸೆಲೆಕ್ಟ್ ಮಾಡಿದ್ರು, ಅದಕ್ಕೆ ಅಲ್ಲೇ ಮದುವೆ ಆಗಿದ್ದೇನೆ. ಈಗ ಸಂತೋಷದ ದಾಂಪತ್ಯ ಜೀವನ ಮಾಡ್ತಾರೆ. ಆದ್ರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಯಾರು ಇಷ್ಟ ಆಗಿರ್ಲಿಲ್ಲ, ಯಾರಿಗೂ ಮನಸ್ಸು ಕೊಟ್ಟಿಲ್ಲ, ಸತ್ಯ ಅಲ್ಲ. ಅದಕ್ಕೆ ಅಲ್ಲಿನೂ ಕೂಡ ಅವಕಾಶನೇ ಕೊಡಲಿಲ್ಲ, ನಮ್ಮ ತಾಯಿ ನಮ್ಮ ತಂದೆ ಯಾರ ಹೆಣ್ಣು ನೋಡೋದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ಸೊ ಎವ್ರಿಥಿಂಗ್ ಈಸ್ ಡಿಸೈನ್ಡ್ ಬೈ ಆಲ್ ಮೈಟಿ. ಒಳ್ಳೇದಾಗಿದೆ. ನೋಡ್ಬೇಕಿತ್ತು ಅಂತ ಏನಾದ್ರು ಅನ್ಸುತ್ತಾ? ಇಲ್ಲ, ನಮ್ಮ ಮನೆಯವ್ರು ಯಾವಾಗಲೂ ಚೇಷ್ಟೆ ಮಾಡ್ತಾ ಇರ್ತೀನಿ. ನಾನು ಹೆಣ್ಣು ನೋಡುವಂತ, ನಮ್ಮ ಕಡೆ ಎಲ್ಲ ಹೆಣ್ಣು ನೋಡಕ್ ಹೋದಾಗ ತಿಂಡಿ ಕೊಡ್ತಾರೆ, ಬೇಸನ್ ಲಾಡು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಆ ಬೇಸನ್ ಲಾಡು ತಿನ್ನೋ ಅವಕಾಶ ನೀವು ಮಾಡಿಕೊಳ್ಳಿಲ್ಲ ಅಂತ. ಇನ್ನು ಬೆಂಗಳೂರು ಕಡೆ ಎಲ್ಲ ಬಂದ್ರೆ ಉಪ್ಪಿಟ್ಟು, ಚಿತ್ರಾನ್ನ, ಕಾಫಿ ಕೊಡ್ತಾರೆ. ಸೊ ನಿಮ್ಮಲ್ಲಿ ಬೇಸನ್ ಲಾಡು, ಬೇಸನ್ ಲಾಡು, ಉಪ್ಪಿಟ್ಟು ಕೊಡ್ತಾರೆ, ಅವೆಲ್ಲ ಮಿಸ್ ಆಗೋಯ್ತು. ಮಿಸ್ ಆಗೋಯ್ತಲ್ಲ ಸರ್. ಆಲ್ ರೈಟ್, ಈಗ ಯಾರಿಗಾದ್ರೂ ನೀವು ಪ್ರಪೋಸ್ ಮಾಡಬೇಕು ಅಂತ? ಅಗೇನ್ ಸಮಥಿಂಗ್ ವೆರಿ ಗುಡ್ ಮಿಸ್ಸೆಸ್ ಆರ್. ಓಕೆ ಓಕೆ. ಸೊ ಇವಾಗ ಒಂದು ಒಳ್ಳೆ ವಿಷಯ ನಿಮ್ಮ ಜೀವನದಲ್ಲಿ ಇದೆ ಅಂತ ಅನ್ಕೊಂಡಿದ್ದೀರಿ, ಬಹಳ ಸಂತೋಷ. ಈಗ ಏನಾದ್ರೂ ನಿಮ್ಗೆ ಯಾರನ್ನಾದ್ರೂ ಪ್ರಪೋಸ್ ಮಾಡಬೇಕು ಅಂತಂದ್ರೆ ಯಾರಿಗೆ ಪ್ರಪೋಸ್ ಮಾಡ್ತೀರಾ? ಅಂದ್ರೆ ಅವಕಾಶ ಇರಲಿಲ್ಲ ಅಲ್ವಾ ನಿಮ್ಗೆ ನಿಮ್ಮ ಯಂಗ್ ಡೇಸ್ ಅಲ್ಲಿ? ಸೊ ಹಂಗಾಗಿ ಇವಾಗ ಯಾರಿಗಾದ್ರೂ ಪ್ರಪೋಸ್ ಮಾಡ್ಬೇಕು? ನಿಮ್ಗೆ ಪ್ರಶ್ನೆನೇ ಬರೋದಿಲ್ಲ. ನಾನು ಏನೇ ಮಾಡಕ್ಕೋದ್ರು ನನ್ನ ಮನೆಯವರು ನನ್ನ ಕಣ್ಣ ಮುಂದೆ ಬರ್ತಾರೆ. ಅವರಿಗೆ ಮಾಡ್ತೀನಿ ಅವ್ರು ಪ್ರಪೋಸ್ ಆಗಿ ಎಲ್ಲ ಮುಗಿದೋಗಿದೆ. ಓಕೆ, ಇನ್ನೆಂತ ಪ್ರಪೋಸ್ ಮಾಡೋದು? ಶ್ರೀಮತಿ ಅವ್ರ ಹೆಸರು ಹೇಳಿ ಒಂದ್ ಸರ್ತಿ. ಐ ಲವ್ ಯು ಅಂತ ಹೇಳ್ಬೋದಾ ಸರ್? ಐ ಆಲ್ವೇಸ್ ಲವ್ ಚನ್ನಮ್ಮ, ಮೈ ಬಿಲವ್ಡ್ ವೈಫ್. ವೆರಿ ನೈಸ್. ಇನ್ನು ವೆರಿ ಸೀರಿಯಸ್ ನೋಟ್, ನಾವು ರಾಜಕೀಯದ ಬಗ್ಗೆ ಮಾತನಾಡೋದು ವಿಷಯಕ್ಕೆ ಬಂದಂತಹ ಸಂದರ್ಭದಲ್ಲಿ, ಫಸ್ಟ್ ನೀವು ಜನತಾದಳದಲ್ಲಿ ಇದ್ರಿ, ಯುನೈಟೆಡ್ ಜನತಾದಳದಲ್ಲಿ. ಸೊ ಅಲ್ಲಿ ಎರಡು ಬಾರಿ ಆಯ್ಕೆ ಆಗ್ತೀರಿ, ನಂತರ ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ತೀರಿ, ಅಲ್ಲಿ ಮತ್ತೆ ನಿಮ್ಮ ಒಂದು ಸಕ್ಸಸ್ ಪೊಲಿಟಿಕಲ್ ಲೈಫ್ ಜರ್ನಿ ಶುರುವಾಗುತ್ತೆ, ಮಿನಿಸ್ಟರ್ ಕೂಡ ಆಗ್ತೀರಿ. ಜೊತೆಗೆ ನಿಮ್ಗೆ ಈ ಒಂದು ರೈತಾಪಿ ವರ್ಗದ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ ಹೇಗೆ ಸರ್? ಯಾಕೆ ಅಂದ್ರೆ ಶಿಗ್ಗಾವಿಂದ ನೀವು ಆಯ್ಕೆ ಆಗ್ತೀರಾ, ಆ ಒಂದು ಇಡೀ ಒಂದು ನಿಮ್ಮ ಕ್ಷೇತ್ರವನ್ನ ಇರಿ
ಇರಿಗೇಷನ್ ವೈಸು ತುಂಬಾನೇ ಒಂದು 100% ನೀವು ಏನು ಸಕ್ಸಸ್ನ ಕೊಡಬೇಕಿತ್ತು ಅದೆಲ್ಲವನ್ನ ಕೊಡ್ತಾ ಹೋಗ್ತೀರಿ, ಆ ಎಲ್ಲ ಕ್ರೆಡಿಟ್ ನಿಮಗೆ ಸೇರುತ್ತೆ. ಸೊ ರೈತರ ಬಗ್ಗೆ ಒಲವು ಬಂದಿದ್ದು ಹೇಗೆ? ನಾವು ರೈತ, ನಮ್ಮದು ರೈತಾಪಿ ಕುಟುಂಬ. ನಾವು ಚಿಕ್ಕಂದಿರ್ತನೂ ಕೂಡ ನಾವು ನಮ್ಮ ಊರು ಕಂಬೋಳಿ ಅಂತ ಕುಂದಗೋಳ ತಾಲೂಕ, ಅಲ್ಲಿ ಹೋದಾಗ ನಾವು ರೈತರ ಜೊತೆಗೆ ಇರ್ತಿದ್ವಿ, ರೈತರ ಜೊತೆಗೆ ಬೆರೀತಾ ಇದ್ವಿ. ಅವ್ರು ಮಾತನಾಡೋದು, ಅವ್ರ ಕಷ್ಟ ಸುಖಗಳು ಅವೆಲ್ಲವೂ ಕೂಡ ನಮ್ಮ ಮನದಾಳದಲ್ಲಿ ಉಳಿದಿತ್ತು. ನಾನು ಮೊದಲನೇ ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆ ಆದಾಗ, ಆಯ್ಕೆ ಆದ ಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಬಂತು, ನನ್ನ ಮುಂದೆ ಎರಡು ದಾರಿ ಇದೆ. ಒಂದು ಜನರ ರಾಜಕಾರಣ, ಪೀಪಲ್ ಪೊಲಿಟಿಕ್ಸು, ಇನ್ನೊಂದು ಅಧಿಕಾರದ ರಾಜಕಾರಣ, ಪವರ್ ಪೊಲಿಟಿಕ್ಸ್. ಸೊ ಪೀಪಲ್ ಪೊಲಿಟಿಕ್ಸ್ ಆ್ಯಂಡ್ ಪವರ್ ಪೊಲಿಟಿಕ್ಸ್ ಅಂದರೆ ಆಯ್ಕೆ ಮಾಡಬೇಕು. ಆ ಕ್ಷಣವೇ ನಾನು ಪೀಪಲ್ ಪೊಲಿಟಿಕ್ಸನ್ನು ಆಯ್ಕೆ ಮಾಡೋಣ. ಪವರ್ ಈಸ್ ಸೆಕೆಂಡ್ರಿ, ಪೀಪಲ್ ಪೊಲಿಟಿಕ್ಸ್ ಮಾಡ್ತಾ ಮಾಡ್ತಾ ಬಂದರೆ ಬರಲಿ ಬಿಟ್ಟರೆ ಬಿಡಲಿ, ಬಟ್ ಪೀಪಲ್ ಪೊಲಿಟಿಕ್ಸ್ ಮಾಡ. ಆ ಸಂದರ್ಭಗಳಲ್ಲಿ ರೈತಾಪಿ ಜನ ಭಾಳಷ್ಟು ಸಂಕಷ್ಟದಲ್ಲಿದ್ದರು, ಡ್ರಾಟ್ ಇತ್ತು, ಸಾಲ ಸಿಕ್ಕಾಪಟ್ಟೆ ಆಗಿತ್ತು, ಸುಸಾರದ ಪ್ರಾರಂಭ ಆಗಿತ್ತು. ಹೀಗಾಗಿ ನನ್ನ ಸಹಜವಾದಂಥ ಒಲವು ನಮ್ಮ ನನ್ನ ಸಹೋದರರು, ನನ್ನ ಅಣ್ಣ ತಮ್ಮಂದಿರು ಆದಂಥ ರೈತರ ಮೇಲೆ ಇತ್ತು. ಹೀಗಾಗಿ ಅವರ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ನಾವು ಹೋರಾಟವನ್ನು ಮಾಡಿದ್ವಿ. ಈರುಳ್ಳಿ ಬೆಲೆ ಕುಸಿದಾಗ, ಮೆಕ್ಕೆಜೋಳ ಕುಸಿದಾಗ, ಮತ್ತು ನೀರಾವರಿ ವಿಚಾರದಲ್ಲಿ ಹೋರಾಟ ಮಾಡಿದ್ದೇವೆ. ಕಲಸಾಬಂಡೂರಿ, ಮಹದಾಯಿ, ಮಲಪ್ರಭಾ ಮತ್ತು ಅಪರ ಕೃಷ್ಣ ಎಲ್ಲ ವಿಚಾರಗಳಲ್ಲಿ ನಿರಂತರವಾದಂಥ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಅದರ ಜೊತೆಗೆ ಮುಂದೆ ಬಂದಂಥ ದಿನಗಳಲ್ಲಿ ರೈತರಿಗೆ ಇನ್ಶೂರೆನ್ಸ್ ಕೊಡುವಂಥದ್ದು ಮತ್ತು ಹಲವಾರು ವಿಷಯಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನ್ಯೂನತೆಗಳನ್ನು ಎತ್ತಿ ಹಿಡಿದು ಅವುಗಳನ್ನು ಸರಿಪಡಿಸೋದಕ್ಕೆ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇನೆ. ಈಗಲೂ ಕೂಡ ಅವ್ರ ವಿಚಾರಕ್ಕೆ ಬಂದಾಗ ಆ ಬದ್ಧತೆಯಿಂದಲೇ ನಾವು ಕೆಲಸವನ್ನು ಮಾಡ್ತೇವೆ. ಖಂಡಿತ, ನಿಮ್ಮ ಅಧಿಕಾರ ಅವಧಿಯಲ್ಲಿ ಶಿಗ್ಗಾಂವ್ನಲ್ಲಿ ಇದ್ದಂತಹ ರೈತರಿಗೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ನೀವು ಮಾಡಿಕೊಟ್ಟಿದ್ದೀರಿ. ಇನ್ನು ಇವತ್ತು ನಿಮ್ಮ ಜವಾಬ್ದಾರಿ, ನಿಮ್ಮ ಇರುವಂತಹ ಹುದ್ದೆ ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡುವಂಥದ್ದು, ಜೊತೆಗೆ ಅಷ್ಟೇ ಜವಾಬ್ದಾರಿಯುತವಾದಂತಹ ಹುದ್ದೆ. ನೀರಾವರಿ ಸಚಿವನಾಗಿ ಕೇವಲ ನನ್ನ ಕ್ಷೇತ್ರ ಅಲ್ಲ, ಕರ್ನಾಟಕದಲ್ಲಿಯೇ ಒಂದು ಹೊಸ ಚಿಂತನೆಯನ್ನು ತಂದಿದ್ದೇನೆ. ಮೊದಲದ್ದು ನಾವು ಅಗ್ರಿಮೆಂಟೇಷನ್ ಆಫ್ ವಾಟರ್ ಅಂದರೆ ವಾಟರ್ ಸ್ಟೋರ್ ಮಾಡೋದ್ರಲ್ಲಿ ಸುಮಾರು 50 ವರ್ಷ ಕಳೆದಿದ್ವಿ. ಅದರ ಉಪಯೋಗವನ್ನು ಮಾಡಿಕೊಳ್ಳುವಂಥ ಒಂದು ಫೋಕಸನ್ನು, ನೀರಾವರಿ ಫೋಕಸನ್ನು ಇವತ್ತು ನಾವು ಅದಕ್ಕೆ ಶಿಫ್ಟ್ ಮಾಡಿದ್ದೇವೆ. ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ವಾಟರ್ ಸ್ಕೀಮ್ಸ್, ತದನಂತರ ಕನ್ಸರ್ವೇಷನ್ ಆಫ್ ವಾಟರ್ಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಟ್ವಿ. ಹಳೇ ಏನು ಕೆನಲ್ಗಳಿತ್ತು ಅವುಗಳನ್ನು ಸದೃಢ ಮಾಡಿ ನೀರು ವ್ಯತ್ಯವಾಗಿ ಪೋಲಾಗೋದನ್ನು ತಡೆಯುವಂಥ ಕೆಲಸವನ್ನು ನಾವು ಬಹುತೇಕ ಸ್ಕೀಮಲ್ಲಿ ಮಾಡಿದ್ದೇವೆ. ಮೈಕ್ರೋ ಇರಿಗೇಷನನ್ನು ಪ್ರಾರಂಭ ಮಾಡಿದ್ದೇವೆ. ಮೈಕ್ರೋ ಇರಿಗೇಷನ್ 50 ವರ್ಷದಿಂದ ಅದು ಫಾರ್ಮರ್ ಸೆಂಟ್ರಿಕ್ ಇತ್ತು, ರೈತರ ಕೇಂದ್ರಿತವಾದಂಥ ಹನಿ ನೀರಾವರಿ ಇದ್ದದನ್ನು ಪ್ರೊಜೆಕ್ಟ್ ಸೆಂಟ್ರಿಕ್ ತೊಗೊಂಡು ಬಂದ್ವಿ, ಅಂದರೆ ಪ್ರೊಜೆಕ್ಟ್ ಕೇಂದ್ರವತ ಮಾಡಿದ್ದೇವೆ. ನಮ್ಮ ಶಿಗ್ಗಾಂವದಲ್ಲಿ ಪ್ರಾಯೋಗಿಕ ಮಾಡಿದ್ದೇವೆ, ಮುಂದೆ ಹುಣಗುಂದಲ್ಲಿ ಮಾಡಿದ್ದೇವೆ. ಈ ತುಂಗಭದ್ರಾ ಮತ್ತು ಕೃಷ್ಣ ನದಿ ಪಾತ್ರದಲ್ಲಿ ಸುಮಾರು 7 ಲಕ್ಷ ಎಕರೆ ಹನಿ ನೀರಾವರಿ ಮಾಡಬೇಕನ್ನುವಂಥ ಮಹತ್ವದ ಏಕಾಂಕ್ಷೆಗೆ ನಾವು ಇವತ್ತು ಅಲ್ಲಿ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದೇವೆ. ಕೆಲವು ಯೋಜನೆಗಳು ಕೂಡ ಗ್ರೌಂಡ್ ಕೂಡ ಮಾಡಿದ್ದೇವೆ. ಹೀಗೆ ಒಂದು ದೂರದೃಷ್ಟಿ ಇಟ್ಟುಕೊಂಡು ನೀರಿನ ಮಹತ್ವವನ್ನು ಅರ್ಥ ಮಾಡಿಕೊಂಡು ಯೋಜನೆ ಮಾಡೋಕ್ಕೆ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಈಗ ಗೃಹ ಸಚಿವನಾಗಿ ಅದೇ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಡೀ ರಾಜ್ಯಾದ್ಯಂತ ಇರುವಂಥ ಇದು ಮಹತ್ವದ ಒಂದು ಇಲಾಖೆ ಇದೆ. ಮುಖ್ಯಮಂತ್ರಿಗಳು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ, ನಮ್ಮ ಹೈಕಮಾಂಡ್ ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟಿದೆ. ಕಾನೂನು ಸುವ್ಯವಸ್ಥೆ, ಅಪರಾಧ ನಿಯಂತ್ರಣ ಮಾಡುವ ಜೊತೆಗೆ ಪೊಲೀಸರ ಎಲ್ಲ ಸಕಲ ಸವಲತ್ತುಗಳನ್ನು ಉತ್ತಮಗೊಳಿಸುವಂಥ, ಅವ್ರು ಕೆಲಸ ಮಾಡುವಂಥ ಸ್ಟೇಷನ್ಗಳನ್ನು ಉತ್ತಮವಾದಂಥ ಕೆಲಸ ಮಾಡೋದಕ್ಕೆ, ಜನಸ್ನೇಹಿ ಪೊಲೀಸ್ ಆಗಬೇಕು, ಜನರಿಗೆ ಬಂದವ್ರಿಗೆ ಅಲ್ಲಿ ಸ್ಪಂದನೆ ಸಿಗಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳು, ಬಡವರು, ದೀನ ದಲಿತರು ಕಷ್ಟದಲ್ಲಿರೋರು ಬಂದಾಗ ಅವರಿಗೆ ಹೆಚ್ಚಿನ ಸಹಾಯ ಸೌಹಾರ್ದತೆಯಿಂದ ನಡ್ಕೊಂಡು ಪೊಲೀಸ್ ಸ್ಟೇಷನ್ ಅನ್ನುವಂಥ ಭಯದ ವಾತಾವರಣ ತೆಗೆದು ಜನಸ್ನೇಹಿ ವಾತಾವರಣವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅವರಿಗೆ ಸವಲತ್ತುಗಳನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಆಧುನಿಕ ತಂತ್ರಜ್ಞಾನವನ್ನು ಮತ್ತು ಅವರಿಗೆ ಹೆಚ್ಚಿನ ಆರ್ಮರಿಯನ್ನು ಎಲ್ಲ ಕೊಡುವ ರೀತಿ ಎಲ್ಲ ರೀತಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಲವಾರು ಸವಾಲುಗಳಿದ್ದಾವೆ. ಈಗ ನ್ಯಾಷನಲೈಸ್ಡ್ ಬ್ಯಾಂಕ್ ಎಲ್ಲವೂ ಕೂಡ ಕೋರ್ ಬ್ಯಾಂಕಿಂಗ್ ಮಾಡೋದ್ರಿಂದ ಡಿಜಿಟಲೈಸೇಷನ್ ಆಗಿದೆ.
ಹೀಗಾಗಿ ಅಲ್ಲಿ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ. ಗ್ರಾಹಕರ ಗೊತ್ತಿಲ್ಲದಂತೆಯೇ ಅವ್ರ ಹಣವನ್ನು ತೆಗೆದುಹಾಕುವಂಥದ್ದು, ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮಿಸ್ಯೂಸ್ ಮಾಡುವಂಥದ್ದು, ಈ ಥರ ಹೊಸ ತಂತ್ರಜ್ಞಾನ ಬಳಕೆ ಮಾಡಿ ಅಪರಾಧಿಗಳು ಏನು ಮಾಡ್ತಾಯಿದ್ದಾರೆ ಅದನ್ನ ಮಾಡೋದಕ್ಕೆ ಸೈಬರ್ ಕ್ರೈಮ್ ಟೀಮನ್ನು ಪೊಲೀಸ್ ಸ್ಟೇಷನ್ಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಮತ್ತು ದೇರ್ ಈಸ್ ಜೀರೋ ಟಾಲರೆನ್ಸ್ ಆಸ್ ಫಾರ್ ಆಸ್ ಡ್ರಗ್ ಇಸ್ ಕನ್ಸರ್ನ್ಡ್, ಅದನ್ನು ಭಾಳ ಸ್ಪಷ್ಟವಾಗಿ ನಾನು ಎಲ್ಲ ಕಡೆ ಹೇಳಿದ್ದೀನಿ, ಕೆಲಸವನ್ನು ಮಾಡ್ತಾಯಿದ್ದೇನೆ. ಒಟ್ಟಾರೆ ನಮ್ಮ ಪೊಲೀಸರನ್ನು ಒಂದು ವಿಶ್ವಾಸ ಅರ್ಹತೆಯನ್ನು ಹೆಚ್ಚಿಸುವಂಥ, ಅವರ ಗೌರವವನ್ನು ಹೆಚ್ಚಿಸುವಂಥ, ಇಲಾಖೆಯ ಘನತೆ ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತೀವಿ. ಓಕೆ, ಈಗ ಎರಡೂ ಹುದ್ದೆಗಳನ್ನು ತಾವು ಮಾಡಿದಿರೋದು, ಎಕ್ಸ್ಪೀರಿಯನ್ಸ್ ತಮಗೆ ಇರುವಂಥದ್ದು, ನಿಮಗೆ ಪರ್ಸ್ನಲ್ ಆಗಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂತಹ ಹುದ್ದೆ ಯಾವುದು ಸರ್? ಇಲ್ಲ, ಏನಿದೆ ಮನುಷ್ಯನಿಗೆ ಸವಾಲನ್ನು ಎದುರಿಸುವಂಥ ಪ್ರವೃತ್ತಿ ಇದ್ದಾಗ ಹೊಸ ಹೊಸ ಸವಾಲುಗಳು ಅವನಿಗೆ ತನ್ನಲ್ಲಿರುವಂಥ ಒಂದು ಶಕ್ತಿಯನ್ನು, ತನ್ನಲ್ಲಿರುವಂಥ ಒಂದು ಕಲಿಬರನ್ನು ಅದನ್ನು ಹೊರತೆಗೋದಕ್ಕೆ ಅನುಕೂಲ ಆಗ್ತದೆ. ಓಕೆ, ಇನ್ನು ರಾಜಕಾರಣದಲ್ಲಿ ಇದ್ದಾರೆ ಅಂದ ತಕ್ಷಣ ಅವರಿಗೆ ಶತ್ರುಗಳು ಮಿತ್ರರು ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೇ ಇರ್ತಾರೆ. ಸೊ ರಾಜಕೀಯದಲ್ಲಿ ಆಗಿರಬಹುದು ಅಥವಾ ತಮ್ಮ ಕುಟುಂಬವನ್ನು ಹೊರತುಪಡಿಸಿ ಬಸವರಾಜ ಬೊಮ್ಮಾಯಿ ಅವರಿಗೆ ತುಂಬ ಬೇಕಾದಂತಹ ಅತ್ಯಂತ ಮುಖ್ಯವಾದಂತಹ ವ್ಯಕ್ತಿ ಯಾರು ಸರ್? ಬಹಳ ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ನನ್ನ ಜೀವನದಲ್ಲಿ ನನಗೆ ಹೆಗಲು ಹೇಳಿಕೊಟ್ಟಂಥ, ನನಗೆ ಸಹಾಯ ಮಾಡಿದಂಥ, ಕೆಲವು ಹಿರಿಯರು ನನಗೆ ಮಾರ್ಗದರ್ಶನ ಮಾಡಿರುವಂಥ ಹಲವಾರು ಜನರಿದ್ದಾರೆ. ಅವರೆಲ್ಲರ ಒಂದು ಆಶೆಯಂತೆ ಆಶೀರ್ವಾದದಂತೆ ನಾವು ರೂಪುಕೊಂಡಿದ್ದೇವೆ. ನಾನು ಸ್ವಯಂಭೂ ಅಲ್ಲ, ಹಲವಾರು ಜನರಿಂದ ಕಲಿತು ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ಇನ್ನೂ ಕಲಿಯೋದಿದೆ ಅಂತ ನನ್ನ ಭಾವನೆ, ಇನ್ನೂ ಕಲಿಯೋದು ಭಾಳಷ್ಟು. ಮಿತ್ರ ಆಯಿತು, ಶತ್ರು? ಶತ್ರುಗಳು ಯಾರೂ ಕೂಡ ಪರ್ಮನೆಂಟ್ ಶತ್ರು ಅಲ್ಲ, ಆದರೆ ರಾಜಕೀಯ ಅಂದ ಮೇಲೆ ಬೇರೆ ಬೇರೆ ನಿಲುವನ್ನು ತೆಗೆದುಕೊಂಡಿರ್ತೇವೆ ಅಷ್ಟೇ. ಬೇರೆ ಬೇರೆ ಕೆಲವು ಸಂದರ್ಭಗಳಲ್ಲಿ ಜೊತೆಗಿದ್ದವರು ಬೇರೆ ನಿಲುವು ಅಂತ ಹೋಗ್ತಾರೆ. ಹೀಗಾಗಿ ನಿಲುವುಗಳಲ್ಲಿ ಬದಲಾವಣೆ ಆಗ್ಬೋದು, ಆದರೆ ವ್ಯಕ್ತಿಗಿಂತ ಯಾರು ಶತ್ರು ಅಲ್ಲ. ಓಕೆ, ತಮ್ಮ ಜೀವನದಲ್ಲಿ ನಡೆದಂತಹ ಒಂದು ಸಿಹಿ ಘಟನೆ ಕಹಿ ಘಟನೆಯನ್ನು ಮೆಲುಕು ಹಾಕೋದಾದ್ರೆ ತಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿರುವಂತಹ ಒಂದು ಸಿಹಿ ಘಟನೆ ಯಾವುದು ಸರ್? ನನ್ನ ಕ್ಷೇತ್ರದ ಜನರಿಗೆ ಹನಿ ನೀರಾವರಿಯನ್ನು 26,000 ಎಕರೆ ಆ ನೀರಾವರಿ ಯೋಜನೆಯ ಉದ್ಘಾಟನೆ ಮಾಡಿ ಆ ಭೂಮಿಗೆ ಆ ವರದಾನದ ನೀರು ಬಿದ್ದಾಗ ಆ ಕ್ಷಣ ಇದೆಯಲ್ಲ, ಅದು ನನಗೆ ಅತ್ಯಂತ ಸಂತೋಷವನ್ನು ನನಗೆ ಕೊಟ್ಟಿದೆ. ಇನ್ನೊಂದು ಘಟನೆ, ನಮ್ಮ ಅಪರ ತುಂಗಾ ಯೋಜನೆಯ ಉದ್ಘಾಟನೆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಉದ್ಘಾಟನೆ ಮಾಡಿದರು, ಡ್ಯಾಮ್ನಿಂದ ನೀರು ಹೊರಗಡೆ ಬಂತು. ಆ ಕಡೆ ದಂಡೆಯಲ್ಲಿ ಒಬ್ಬ ರೈತ ಕೂಗಿದ, ನೀನು ಗಂಗಮ್ಮನ ಮಗ ಆಗಿದ್ದಕ್ಕೆ ಸಾರ್ಥಕ ಆಯ್ತು ಅಂತ. ನಾನು ಯಾರಿಗೂ ಕೂಡ ಗೊತ್ತಿಲ್ಲ, ಆ ಕ್ಷಣ ಇದೆಯಲ್ಲ, ಇಟ್ಸ್ ವಾಸ್ ವೆರಿ ಎಮೋಷನಲ್ ಅಂಡ್ ಐ ಫೀಲ್ಟ್ ವೆರಿ ನೈಸ್. ಓಕೆ ವೀಕ್ಷಕರೇ, ಇನ್ನೊಂದಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಆದರೆ ಅದಕ್ಕೂ ಮುನ್ನ ಇದೀಗ TV6ನ 50-50 ಕಾರ್ಯಕ್ರಮ, ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಕಾರ್ಯಕ್ರಮದಲ್ಲಿ ವಿರಾಮ. ಎಲ್ಲರಿಗೂ ನಮಸ್ಕಾರ. TV6 ಪ್ರೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಇದೀಗ ಬಸವರಾಜ ಬೊಮ್ಮಾಯಿ ಅವರ ಜೊತೆಯಲ್ಲಿ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಬನ್ನಿ ಸರ್, ಸಿಹಿ ವಿಚಾರನ ಹಂಚಿಕೊಂಡ್ರಿ, ತಮ್ಮ ಜೀವನದಲ್ಲಿ ಮರೆಯೋಕ್ಕಾಗದೇ ಇರುವಂತಹ ಒಂದು ಕಹಿ ಘಟನೆ ಯಾವುದು? ಕಹಿ ಘಟನೆ ರಾಜಕೀಯವಾಗಿ ನಾವು BJP ಉಳಿದ್ವಿ, ಯಡಿಯೂರಪ್ಪನವರು KJP ಮಾಡಿದರು. ಆ ಸಂದರ್ಭದಲ್ಲಿ ಭಾಳಷ್ಟು ವ್ಯಥೆ ನೋವು ಮಾನಸಿಕವಾಗಿ ಆಯಿತು ನಮಗೆ. ಇನ್ನೊಂದು, ನಮ್ಮ ತಂದೆಯವರು ತೀರಿ ಹೋದಾಗ ಸ್ವಲ್ಪ ಏನೋ ಒಂದು ನನ್ನ ಭಾಗವನ್ನು ನಾನು ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಈ ಎರಡು ಘಟನೆಗಳು ನನಗೆ ಸ್ವಲ್ಪ ಈಗಲೂ ಕೂಡ ಮನಸ್ಸಿನಲ್ಲಿ ಆಳವಾಗಿ ಉಳಿದಿದೆ. ಯಡಿಯೂರಪ್ಪ ಅವರು ನಿಮ್ಮ ಒಂದು ಬಾಂಧವ್ಯ ಬಹಳ ಗಟ್ಟಿಯಾಗಿ ಇದೆ, ತಂದೆ ಸಮಾನರು ಅವರು, ಭಾಳಷ್ಟು ನನಗೆ ಪ್ರೀತಿ ಕೊಟ್ಟಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ. ಹೀಗಾಗಿ ಐ ಆಮ್ ಎಮೋಷನಲಿ ವಿತ್ ಹಿಮ್. ಓಕೆ ಸರ್, ಈಗ ನಿಮ್ಮನ್ನು ಭಾರತ ದೇಶದ ಪ್ರಧಾನಮಂತ್ರಿ ಮಾಡಿದ್ರೆ ಸೊ ನೀವು ತಗೊಳ್ಳುವಂತಹ ಒಂದು ಆಕ್ಷನ್ ಏನು? ಮೊದಲನೇದಾಗಿ
ಊಹೆಯ ಮೇಲೆ ನಾನು ಚಿಂತನೆಯನ್ನು ಮಾಡಲ್ಲ, ಅದಕ್ಕೆ ಉತ್ತರನೂ ಕೂಡ ಕೊಡಲ್ಲ. ಭಾರತ ಮಂತ್ರಿ ಪ್ರಧಾನಮಂತ್ರಿ ಆಗಿ ಏನು ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗಿರುವಂಥ ಸವಾಲುಗಳು ಬಾಹ್ಯ ಆಂತರಿಕ ಮತ್ತು ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ, ಅದೊಂದು ಮಾಡೆಲ್. ಯಾರೇ ಆದರೂ ಕೂಡ ಮುಂಬರುವಂಥ ದಿನಗಳಲ್ಲಿ ಯಂಗ್ಸ್ಟರ್ಸ್ಗೆ ಅದೊಂದು ಮಾಡೆಲ್. ಇಟ್ಸ್ ಅ ಮಾಡೆಲ್ ಅಡ್ಮಿನಿಸ್ಟ್ರೇಷನ್ ಅಟ್ ದಿ ಹೈಯೆಸ್ಟ್ ಲೆವೆಲ್ ಆಫ್ ದಿಸ್ ಕಂಟ್ರಿ. ಸೊ ಅದು ಅನುಕರಣೆ ಮಾಡಬೇಕು ಅಷ್ಟೆ. ಸೊ ನರೇಂದ್ರ ಮೋದಿ ಅವರು ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ರು, ಸೊ ಅದೇ ರೀತಿಯಾಗಿ ಪಾಲಿಸ್ಕೊಂಡು ಬರ್ತೀನಿ ಅನ್ನೋ ಆಶ್ವಾಸನೆ ಒಂದೇ ಅಲ್ಲ, ಇಡೀ ಇದು ಬಹಳ ದೊಡ್ಡ ದೇಶ ಇದೆ, ಹಲವಾರು ಭಾಷೆಗಳಿದೆ, ಹಲವಾರು ಪ್ರದೇಶಗಳಿದೆ, ಇದು ಒಂದು ಒಕ್ಕೂಟ ರಾಷ್ಟ್ರ. ಅದನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂಥದ್ದು ಮತ್ತು ಬಾಹ್ಯ ಆಂತರಿಕವಾಗಿ ಹಲವಾರು ಸವಾಲುಗಳಿದ್ದಾವೆ, ಅವುಗಳನ್ನು ದಕ್ಷತೆಯಿಂದ ಎದುರಿಸುವಂಥ ಒಂದು ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಷನ್ ದೇಶಕ್ಕೆ ಬೇಕಾಗಿತ್ತು, ಅದು ಅವ್ರು ಕೊಟ್ಟಿದ್ದಾರೆ. ಓಕೆ ಸರ್, ಕ್ರೀಡೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೀವು ನಾನು ಕ್ರೀಡೆಯಲ್ಲಿ ಚಿಕ್ಕವನಿದ್ದಾಗ ಫುಟ್ಬಾಲ್ ಮತ್ತು ಕ್ರಿಕೆಟ್ ಆಡ್ತಾ ಇದ್ವಿ. ಹಾಂ, ನಮ್ಮ ಟೀಮ್ಗಳಿಗೆಲ್ಲ ಇದ್ವಿ, ಮತ್ತು ಐ ವಾಸ್ ಅಡ್ಮಿನಿಸ್ಟ್ರೇಟರ್ ಆಲ್ಸೋ. ಕ್ರಿಕೆಟ್ ನಮ್ಮ ಬೆಳಗಾಂ ಝೋನದ KSCA ಅಧ್ಯಕ್ಷನಾಗಿದ್ದೆ, ನಮ್ಮ ಹಳೆ ಧಾರವಾಡ ಜಿಲ್ಲೆಯ ವಾಲಿಬಾಲ್ ಫೆಡರೇಷನ್ದ ಅಧ್ಯಕ್ಷ ಆಗಿದ್ದೆ, ಆಮೇಲೆ ಹಲವಾರು ಟೂರ್ನಮೆಂಟ್ ಗಿರ್ಮೆಂಟ್ಗಳಲ್ಲಿ ಆಕ್ಟಿವ್ ಆಗಿದ್ದೇವೆ. ನೆಕ್ಸ್ಟ್ ನಮ್ಮ ಇದು ಒಂದು ಕಬಡ್ಡಿ, ನಾವು ಚಿಕ್ಕನಿಂದ ಜಾಸ್ತಿ ಆಡಿರೋದು ಕಬಡ್ಡಿ. ಓಕೆ ಸರ್, ಈಗ ನಿಮ್ಮನ್ನ ಇಂಡಿಯನ್ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಮಾಡಿದ್ರೆ ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ಕೋತೀರಾ? ಅಂದ್ರೆ ಕ್ರಿಕೆಟರ್ಸ್ನ ಬಿಟ್ಟು ನಿಮ್ಮ ಸರ್ಕಲ್ ನಲ್ಲಿರೋರನ್ನ 11 ಜನರನ್ನ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ? ನಮ್ಮಲ್ಲಿ ಕೆಲವರೆಲ್ಲ ಶಾಸಕರೆಲ್ಲ ಒಳ್ಳೆಯ ಉತ್ತಮ ಕ್ರಿಕೆಟ್ಗಾರ ಇದ್ದಾರೆ, ಉದಾಹರಣೆಗೆ ನಮ್ಮ ರಾಜುಗೌಡ, ಮತ್ತೆ ಸಿಟಿ ರವಿಗೆ ಇಂಟ್ರೆಸ್ಟ್ ಇದೆ, ಆ ಥರ ಜನರನ್ನು ಆಯ್ಕೆ ಮಾಡ್ತೀವಿ. ವೆರಿ 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 ಸ್ಟ್ರಾಂಗ್, 11 ಜನ ಹೆಸರಲ್ಲಕ್ಕೆ ಹೋದ್ರೆ ಸುಮಾರು 100 ಜನ ತಪ್ಪು ತಿಳ್ಕೊಳ್ತಾರೆ. ಅಲ್ಲಲ್ಲ, 100 ಜನ ತಪ್ಪು ತಿಳ್ಕೊಳ್ತಾರೆ. ಉದಾಹರಣೆ ಕೊಟ್ಟಿದ್ದೇನೆ, ಈ ಲೆವೆಲ್ ಇರೋರೆಲ್ಲರೂ ಇರಲಿ, ಅದು ಇನ್ನೊಂದ್ಸತಿ ಇಂಟರ್ವ್ಯೂ ಇಟ್ಕೊಳ್ಳ. ಬಹಳ ಸಂತೋಷ ಸರ್ ನಿಮ್ಮ ಜೊತೆನಲ್ಲಿ ಮಾತನಾಡಿದ್ದು, ಒಂದಷ್ಟು ವಿಚಾರಗಳನ್ನ ನಿಮ್ಮ ಬಾಲ್ಯದಿಂದ ಹಿಡಿದು ಇವತ್ತಿನ ನಿಮ್ಮ ಅಧಿಕಾರ ಅವಧಿಯವರೆಗೂ ಏನೇನು ಮಾಡಿದಿರಿ, ನಿಮ್ಮ ಸಾಧನೆಗಳ ಬಗ್ಗೆ ಮಾತನಾಡೋದಕ್ಕಾಗಿ ವೀಕ್ಷಕರೆಲ್ಲರ ಪರವಾಗಿ ಧನ್ಯವಾದಗಳು ತಮಗೆ. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಇದು TV6ನ 50-50 ಕಾರ್ಯಕ್ರಮ, ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ. ಇವತ್ತು ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆನಲ್ಲಿದ್ದರು. ಬಹಳಷ್ಟು ಜವಾಬ್ದಾರಿಯನ್ನು ಇಟ್ಕೊಂಡು ರಾಜ್ಯದ ಸಲುವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತಷ್ಟು ಯಶಸ್ಸು ಸಿಗಲಿ, ಮತ್ತಷ್ಟು ರಾಜ್ಯಕ್ಕೆ ಒಳ್ಳೆಯ ಉತ್ತಮ ಸೇವೆಯನ್ನು ಮಾಡಲಿ ಅಂತ ಆಶಿಸ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ. ನಮಸ್ಕಾರ.